ಇಂಟರ್ವ್ಯೂನು ಅಟೆಂಡ್ ಮಾಡಿದೆ. ನಾನೇ ಈ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್, ಇವರು ನಮ್ಮ ಕಂಪನಿ ಪಾರ್ಟ್ನರ್. ಅವರು ಇವ್ರು ರಾಜಾ? ಎಸ್ ಸರ್. ಹುಡುಗ ನೋಡಕ್ ಲಕ್ಷಣವಾಗಿದ್ದಾನೆ, ಮೈಕಟ್ಟು ತುಂಬಾ ಚೆನ್ನಾಗಿದೆ ಅಲ್ವೇನ್ರಿ? 78% ಮಾರ್ಕ್ಸು ಇದೆ ಸುಶಿ. ಬನ್ನಿ, ಅಲ್ಲೇಕ್ ನಿಂತಿದ್ದೀರಾ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ ಪ್ಲೀಸ್. ನೀವು ಒಳ್ಳೆ ಸಿನಿಮಾ ಸ್ಟಾರ್ ಆಗ್ಬೋದಿತ್ತಲ್ಲ. ನೋಡೋಕ್ ಲಕ್ಷಣವಾಗಿರೋರೆಲ್ಲ ಸಿನಿಮಾ ಸ್ಟಾರ್ ಆಗೋಕ್ ಸಾಧ್ಯನಾ ಸರ್? ಅದಕ್ಕೆ ಪ್ರತಿಭೆ ಬೇಕು, ಅದಕ್ಕಿಂತ ಹೆಚ್ಚಾಗಿ ಅದೃಷ್ಟ ಬೇಕು. ಅದು ಕರೆಕ್ಟ್ ಮಿಸ್ಟರ್ ರಾಜಾ. ಇಲ್ಲಿ ಕೆಲಸಕ್ಕೆ ಡಿಗ್ರಿ ನೆಪ ಮಾತ್ರ. ನಿಮ್ಮನ್ನ ಪರೀಕ್ಷೆ ಮಾಡಬೇಕಾದ್ದು ಜನರಲ್ ನಾಲೆಡ್ಜ್, ವ್ಯವಹಾರ ಜ್ಞಾನ, ಸಮಯ ಪ್ರಜ್ಞೆ. ಸಮಯ ಪ್ರಜ್ಞೆ ಅದೇ ಇಂಪಾರ್ಟೆಂಟ್. ಸಪೋಸ್ ಇವತ್ತಿಲ್ಲೇ ನಿಮ್ಮ ಮದುವೆ ಆಗೋಯ್ತು, ಇವತ್ತು ಫಸ್ಟ್ ನೈಟ್ ಅಂದ್ರೆ ಮೊದಲನೇ ಹೊಸ ರಾತ್ರಿ. ಹಾ, ಈಗಾಗಲೇ ಹುಡುಗಿ ಒಳಗೆ ಬಂದಿದ್ದಾಳೆ, ಅವಳು ನಿಮ್ಮನ್ನೇ ನೋಡ್ತಾ ಇದ್ದಾಳೆ. ಆವಾಗ ನೀವು ಏನ್ ಮಾಡ್ತೀರಿ ಹೇಳಿ 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 ಹೇಳಿ. ವೆರಿ ಇಂಟ್ರೆಸ್ಟಿಂಗ್. ಕಮ್ ಆನ್, ಏನ್ ಮಾಡ್ತೀರಾ, ಕ್ವಿಕ್ ಹೇಳಿ ಹೇಳಿ. ಎಲ್ಲರೂ ಏನ್ ಮಾಡ್ತಾರೋ ಅದನ್ನೇ ನಾನು ಮಾಡ್ತೀನಿ ಸರ್. ಹೇಳು. ಹೇಳು. ಒಳ್ಳೆ ಪ್ರಾಯ, ಬಿ ಎ ಬೇರೆ ಮಾಡಿದ್ಯಾ, ಏನು ನಾಚಿಕೆ ಇಟ್ಕೋಬೇಡ, ಅವಳು ನನ್ನ ಹೆಂಡತಿ. ಅಯ್ಯೋ, ಹುಡುಗ ತುಂಬಾ ನಾಚುಕೋತಾ ಇದ್ದಾನೆ ಡಾರ್ಲಿಂಗ್. ಈ ಕ್ವಶನ್ ಬಿಟ್ಬಿಟ್ಟು ಆ ಕ್ವಶನ್ ಕೇಳಿ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೋಗ್ಲಿ ಬಿಡಿ. ಸಪೋಸ್ ನಿಮಗೆ ಇಲ್ಲಿ ಕೆಲಸನೂ ಸಿಕ್ತು, ಮದುವೆನು ಆಯ್ತು, ಅದ್ರ ಬಗ್ಗೆ ನಮಗೊಂದು ಪಾರ್ಟಿ ಇಟ್ಕೊಂಡಿದ್ದೀರಾ, ನಮ್ಮನ್ನೆಲ್ಲ ಕರೆದಿದ್ದೀರಾ, ನಾವೆಲ್ಲ ಬಂದಿದ್ದೀವಿ. ನಿನ್ ಹೆಂಡತಿ ತುಂಬಾ ಸುಂದರವಾಗಿದ್ದಾಳೆ, ಸುಂದರವಾಗಿರೋ ವಸ್ತು ಯಾವುದೇ ಕಂಡ್ರು ಅದಕ್ಕೊಂದು ಕೂತ್ಕೊಡೋ ಅಭ್ಯಾಸ ನಂದು. ನಿನ್ ಹೆಂಡತಿ ನೋಡ್ದೆ ತಡ್ಕೊಳಕಾಗ್ಲಿಲ್ಲ, ಅವಳಲ್ಲೇ ಹಿಡ್ಕೊಂಡು ಒಂದು ಕೂತ್ಕೊಟ್ಬಿಟ್ಟೆ. ನೀನು ಏನ್ ಮಾಡ್ತೀಯಾ? ಕಮ್ ಆನ್ ಟೆಲ್ ಮೀ ಸೇ, ಹೇಳು. ಕಮ್ ಆನ್ ಕಮ್ ಆನ್. ಮುಯ್ಯಿಗೆ ಮುಯ್ಯಿ, ಇದನ್ನೇ ಮಾಡ್ತೀನಿ. ಯು ಬಾಸ್ಟರ್ಡ್ಸ್, ನೀವೆಲ್ಲ ಮಾನ ಮರ್ಯಾದವ್ರ ಅಧಿಕಾರಿಗಳ? ಇದೊಂದು ಇಂಟರ್ವ್ಯೂನಾ? ಹಲ್ಕ ನನ್ನ ಮಕ್ಕಳ, ನಿಮ್ಮಂತಹ ಬಡ್ಡಿ ಮಕ್ಕಳು ಅಧಿಕಾರಕ್ಕೆ ಬರೋ ಹೊತ್ತೇನೆ ನಮ್ಮ ದೇಶ ಭಾಷೆ ಎಲ್ಲ ಹಾಳಾಗಿ ಹೋಗ್ತಾ ಇದೆ, ಎಕ್ಕುಟ್ ಹೋಗ್ತಾ ಇದೆ. ಬಟ್ ಜ್ಞಾಪಕ ಇಟ್ಕೊಳ್ಳಿ, ಇವತ್ತಲ್ಲ ನಾಳೆ ನಿಮ್ಮಂಥವ್ರನ್ನ ರಿಪೇರಿ ಮಾಡೋ ಕಾಲ ಬಂದೇ ಬರುತ್ತೆ, ಆಗ ನಿಮ್ಮನ್ನು ನೋಡ್ಕೋತೀನಿ. ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.